ವೆಲ್ಕಮ್ ಟು ರಮಾಸ್ ಟಿಫಿನ್. ನಾನಿವತ್ತು ನಿಮಗೆ ಕಾಬೂಲ್ ಚನ್ನ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು 4 ಗಂಟೆ ನೆನೆಸಿ ಎತ್ತಿಟ್ಕೊಂಡಿರೋ 100 ಗ್ರಾಂ ಕಾಬೂಲ್ ಕಡಲೆ, ಅಕ್ಕಿ ಅರ್ಧ ಕೆ ಜಿ, ಚಕ್ಕೆ 4 ರಿಂದ 5 ಪೀಸು, ಲವಂಗ 8 ರಿಂದ 10, ಪಲಾವ್ ಎಲೆ ಸ್ವಲ್ಪ, ಹಸಿಮೆಣಸಿನಕಾಯಿ 3, ಏಲಕ್ಕಿ 3, ಎಣ್ಣೆ 1/2 ಕಪ್, ಪುದೀನ 1 ಬೌಲ್, ಹೆಚ್ಚಿಟ್ಟಿರೋ ಟೊಮೊಟೊ 1 ಬೌಲ್, ಈರುಳ್ಳಿ 1 ಬೌಲ್, ಬೇಡಿಗೆ ಮೆಣಸಿನಕಾಯಿ 8 ರಿಂದ 10, ಬೆಳ್ಳುಳ್ಳಿ 8 ರಿಂದ 10 ಪೀಸು, ಶುಂಠಿ ಸ್ವಲ್ಪ, ಗರಂ ಮಸಾಲ 1 ಸ್ಪೂನ್ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲು ಒಂದು ಮಿಕ್ಸಿ ಜಾರ್ಗೆ ಬೇಡಿಗೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೊಟೊ 1/2 ಕಪ್ ಹಾಕಿ ರುಬ್ಬಿಕೊಳ್ಳಿ. ಈಗ ಕುಕ್ಕರ್ಗೆ 1/2 ಕಪ್ ಎಣ್ಣೆ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಪುದೀನ, ಈರುಳ್ಳಿ, ಟೊಮೊಟೊ ಸೇರಿಸಿ ಹಸಿ ಹೋಗೋವರೆಗೂ ಹುರ್ಕೊಳ್ಳಿ. ನಂತರ ಗರಂ ಮಸಾಲ ಪೌಡರ್, ರುಬ್ಬಿರೋ ಪೇಸ್ಟ್ ಸೇರಿಸಿ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಿ. ಫ್ರೈ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಮಿಕ್ಸ್ ಮಾಡಿ 2 ಸುತ್ತ ಕೈಯಾಡಿಸಿ ಐದು ಲೋಟ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಲು ಬಿಡಿ. ಈ ರೀತಿ ಕುದ್ದ ನಂತರ ಕಾಬೂಲ್ ಕಡಲೆ ಹಾಕಿ ಕೊನೆಯದಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ 2 ವಿಶಲ್ ಕೂಗಿಸಿ. ಯಾವುದೇ ಪಲಾವ್ ಮಾಡಬೇಕಾದ್ರೂ ಅಕ್ಕಿ 1 ಲೋಟ ಇದ್ದರೆ 2 ಲೋಟ ನೀರು ಸೇರಿಸಬೇಕು. ಈಗ ನೋಡಿ ರುಚಿ ರುಚಿಯಾದ ಕಾಬೂಲ್ ಚನ್ನ ಪಲಾವ್ ರೆಡಿಯಾಗಿದೆ. ಇದೇ ರೀತಿ ಹೆಲ್ತಿ ಮತ್ತು ಟೇಸ್ಟಿ ಕುಕಿಂಗ್ ವಿಡಿಯೋಸ್ಗಳಿಗಾಗಿ ಲೈಕ್, ಶೇರ್ ಮತ್ತು ರಮಾಸ್ ಟಿಫಿನ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.